ವೀಕ್ಷಕರೇ, ಅದು 1986ನೇ ಇಸ್ವಿಯ ಒಂದು ದಿನ. ಹಾಸನ ಜಿಲ್ಲೆಯ ಸಣ್ಣ ಸರ್ಕಾರಿ ಆಸ್ಪತ್ರೆಯ ವಾರ್ಡೊಂದರಲ್ಲಿ ಪುಟಾಣಿ ಮಗುವೊಂದು ಜನಿಸುತ್ತೆ. ಆ ಮಗುವಿನ ತಂದೆಯದ್ದು ಸಾಧಾರಣ ಬಡ ಕುಟುಂಬ. ಹುಟ್ಟಿದ ಮಗು ನೋಡೋದಕ್ಕೆ ಕೆಂಪುಗೆ ದುಂಡು ದುಂಡಾಗಿ ಮುದ್ದಾಗಿತ್ತು. ಮಗು ಕೈಗೆ ಬಂದಂತೆಲ್ಲ ಚುರುಕು ಸ್ವಭಾವ ರೂಢಿಸಿಕೊಳ್ತು. ಚುರುಕಾಗಿ ಮಾತಾಡ್ತಾ ಆಟ ಪಾಠಗಳಲ್ಲಿ ಸಕ್ರಿಯವಾಗಿದ್ದ ಮಗು ಶಾಲೆಯಲ್ಲೂ ಕೂಡ ಓದಿನಲ್ಲಿ ಮಾತ್ರವಲ್ಲದೆ ಇತರ ಚಟುವಟಿಕೆಗಳಲ್ಲೂ ಕೂಡ ಪ್ರತಿಭೆಯನ್ನು ತೋರಿಸ್ತು. ಶಾಲೆಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸದಲ್ಲಿರುವಾಗಲೇ ಶಾಲೆಯ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ವಿವಿಧ ಪಾತ್ರಗಳನ್ನು ಅಭಿನಯಿಸ್ತಾ ಇದ್ದಂತಹ ಈ ಬಾಲಕನಲ್ಲಿ ಅಭಿನಯದ ಗೀಳು ಆಗಿಂದನೆ ಮೈಗೂಡಿ ಹೋಗಿತ್ತು. ತಂದೆಗೆ ಮಗನನ್ನ ಒಬ್ಬ ಸರ್ಕಾರಿ ಅಧಿಕಾರಿ ಮಾಡುವ ಕನಸಿತ್ತು. ಶಿಸ್ತಿನ ಸ್ವಭಾವದ ವ್ಯಕ್ತಿಯಾಗಿದ್ದ ತಂದೆ ಮಗನನ್ನ ಕಟ್ಟುನಿಟ್ಟಾಗಿ ಬೆಳೆಸೋದಕ್ಕೆ ಆರಂಭಿಸಿದರು. ಓದಿನಲ್ಲಿ ಜನನಾಗಿದ್ದ ಹುಡುಗ ಡ್ಯಾನ್ಸ್, ಅಭಿನಯ, ಸಂಭಾಷಣೆ ಮುಂತಾದ ಕಲಾವಂತಿಕೆಗಳಲ್ಲಿ ಪ್ರಸಿದ್ಧಿಗೆ ಬಂದ. ಶಾಲಾ ದಿನಗಳಲ್ಲೇ ತನ್ನ ಅಭಿನಯದಿಂದ ಸಭಿಕರ ಚಪ್ಪಾಳೆ ಸದ್ದನ್ನು ಕೇಳಿ ಬೆಳೆದ ಬಾಲ್ಕನಿಗೆ ಅದಾಗಲೇ ಜನ ಪ್ರೀತಿಯಿಂದ ಹೀರೋ ಎಂಬ ಪಟ್ಟ ಕಟ್ಟಿದ್ರು. ಕಾಲೇಜಿನ ಮೆಟ್ಟಿಲು ಹತ್ತುತ್ತಿದ್ದ ಹಾಗೆ ಅವನಲ್ಲಿ ನಟ ಹೊರಹೊಮ್ಮುತ್ತಾ ಹೋದ. ಹೀಗೆ ಪಕ್ಕಾ ಗ್ರಾಮೀಣ ಪ್ರತಿಭೆಯಾಗಿದ್ದ ಹುಡುಗನೊಬ್ಬ ನೋಡ ನೋಡ್ತಿದ್ದಂತೆ ಸ್ಯಾಂಡಲ್ವುಡ್ನ ಗೆಲ್ಲುವ ಕುದುರೆ ಅಂತ ಅನ್ಸ್ಕೊಂಡ. ತನ್ನ ರಾಕಿಂಗ್ ನಟನೆಯಿಂದ ಕೀರ್ತಿಯ ಯಶೋ ಮಾರ್ಗವನ್ನೇ ರೂಪಿಸಿ KGF ನ ಗಣಿಯಿಂದ ಚಿನ್ನದಂತೆ ಕಂಗೊಳಿಸಿ ಎದ್ದು ನಿಂತ ಆ ನಟ ಬೇರ್ಯಾರೂ ಅಲ್ಲ, ರಾಕಿಂಗ್ ಸ್ಟಾರ್ ಎಂದೇ ಕರೆಸಿಕೊಳ್ಳುವ ನವೀನ್ ಗೌಡ ಅಲಿಯಾಸ್ ಯಶ್. ಹೌದು ವೀಕ್ಷಕರೇ, ಈ ನವೀನ್ ಕುಮಾರ್ ಆಗಿದ್ದ ಸಾಧಾರಣ ಸ್ಪರದ್ರೂಪಿ ಸಾದಾಸಿದ ಹುಡುಗನೊಬ್ಬ ರಾಕಿಂಗ್ ಸ್ಟಾರ್ ಯಶಾದ ಕಥೆಯೇ ಅತ್ಯಂತ ರೋಚಕ. KGF ಚಿತ್ರದ ಯಶಸ್ಸಿನ ಮೂಲಕ ಇಡೀ ಭಾರತ ಚಿತ್ರರಂಗವೇ ತನ್ನತ್ತ ನೋಡುವಂತೆ ಮಾಡಿದ ಯಶ್ ಈ ಮಟ್ಟಕ್ಕೆ ಬೆಳೆದು ಬಂದ ಹಾದಿಯುದ್ದಕ್ಕೂ ಅನೇಕ ಸವಾಲುಗಳು, ಅಡೆತಡೆಗಳು ಸಾಕಷ್ಟಿದ್ವು. ಈ ಎಲ್ಲವನ್ನ ಒಂಟಿ ಸಲಗದ ಹಾಗೆ ದಾಟಿ ಧೀರೋದತ್ತವಾಗಿ ನಡೆದು ಬಂದ ಯಶ್ ಇವತ್ತು ಇಡೀ ಭಾರತವೇ ಮೆಚ್ಚುವ ಟ್ರೆಂಡಿ ನಟರಾಗಿ ನಮ್ಮ ನಿಮ್ಮ ಮುಂದೆ ನಿಂತಿದ್ದಾರೆ. ಮೂಲತಃ ಹಾಸನದವರಾದ ಯಶ್ ಅಲ್ಲಿನ ಭುವನಹಳ್ಳಿಯಲ್ಲಿ 1986ರ ಜನವರಿ 8ರಂದು ಅರುಣ್ ಕುಮಾರ್ ಹಾಗೂ ಪುಷ್ಪಲತಾ ಎಂಬ ದಂಪತಿಯ ಹಿರಿಮಗನಾಗಿ ಜನಿಸ್ತಾರೆ. ಯಶ್ರವರ ಜನ್ಮನಾಮ ನವೀನ್ ಕುಮಾರ್ ಗೌಡ. ತಂದೆ ಅರುಣ್ ಕುಮಾರ್ ಶಿಸ್ತಿನ ಸ್ವಭಾವದ ವ್ಯಕ್ತಿ. ಅವರು ಆರಂಭದಲ್ಲಿ ರಾಜ್ಯ ಸಾರಿಗೆ ವೃತ್ತಿಯಲ್ಲಿದ್ದರು. ತದನಂತರ ಜಿಲ್ಲಾ ಸಾರಿಗೆಯಲ್ಲಿ ಬಸ್ ಚಾಲಕರಾಗಿ ಸೇವೆಗೆ ಆಯ್ಕೆಯಾದರು. ಹಾಸನದಲ್ಲಿ ಜನಿಸಿದ ಯಶ್ ತನ್ನ ಬಾಲ್ಯದ ಬಹುತೇಕ ಸಮಯವನ್ನು ಕಳೆದದ್ದು ಮೈಸೂರು ಹಾಗೂ ಪಾಂಡವಪುರದಲ್ಲಿ. ಮೈಸೂರಿನ ಮಹಾಜನ್ ವಿದ್ಯಾಲಯದಲ್ಲೇ ತನ್ನ ಪ್ರಾಥಮಿಕ ಶಿಕ್ಷಣ, ಪ್ರೌಢಶಿಕ್ಷಣ ಹಾಗೂ PU ಶಿಕ್ಷಣ ಕೂಡ ಜರುಗಿತು. ಅಲ್ಲಿ ಅವರು UKG ವಿದ್ಯಾರ್ಥಿಯಾಗಿದ್ದಾಗಲೇ ಫ್ಯಾನ್ಸಿ ಡ್ರೆಸ್ ಸ್ಪರ್ಧೆಗಳಲ್ಲಿ, ಏಕಪಾತ್ರಾಭಿನಯಗಳಲ್ಲಿ ಪ್ರಧಾನವಾಗಿ ಗುರುತಿಸಿಕೊಂಡಿದ್ರು. ಈ ಸಾಂಸ್ಕೃತಿಕ ಸ್ಪರ್ಧೆ ಹಾಗೂ ಉತ್ಸವಗಳಲ್ಲಿ ಭಾಗವಹಿಸಿ ಅನೇಕ ಪ್ರಶಸ್ತಿಗಳನ್ನ ಗೆದ್ದಿದ್ದ ಯಶ್ ಶಾಲಾ ದಿನಗಳಲ್ಲೇ ರಾಕಿಂಗ್ ವಿದ್ಯಾರ್ಥಿಯಾಗಿದ್ರು ಅಂತ ಹೇಳಬಹುದು. ಸ್ಟೇಜ್ ಫಿಯರ್ ಎಂಬುದೇ ಗೊತ್ತಿರದ ಯಶ್ ಪ್ರಾಥಮಿಕ ಹಾಗೂ ಹೈಸ್ಕೂಲ್ ಲೆವೆಲ್ಗೆ ಬರುವ ಹೊತ್ತಿಗೆ ಅನೇಕ ಪಾತ್ರಗಳ, ನಾಟಕಗಳ ವಿವಿಧ ಕಲಾವೇಶಗಳನ್ನ ಧರಿಸಿ ಅತ್ಯುತ್ತಮ ಕಲಾವಿದ್ಯಾರ್ಥಿ ಅಂತ ಅನ್ಸ್ಕೊಂಡಿದ್ರು. ಯಶ್ ಓದುವುದರಲ್ಲಿ ಕೂಡ ಜಾಣರಿದ್ರು. ಇನ್ನು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಅವರು ಸದಾ ಶಾಲೆಯಲ್ಲಿ ಎತ್ತಿದ ಕೈ. ಅವರಿಗಿದ್ದ ಬಹುದೊಡ್ಡ ಸವಾಲು ಅಂದ್ರೆ ಅದು ಮನೆಯ ಪರಿಸ್ಥಿತಿ. ಅವರು PU ಓದುವಾಗ ಮನೆಯಲ್ಲಿನ ಕಷ್ಟದ ಕಾರಣದಿಂದಾಗಿ ಓದನ್ನ ನಿಲ್ಲಿಸಬೇಕಾದ ಸಂದರ್ಭ ಒದಗುತ್ತೆ. ಮನೆಗೆ ದುಡಿದು ಯಾವುದಾದ್ರೂ ಒಂದು ರೀತಿಯಲ್ಲಿ ಸಹಾಯ ಮಾಡಬೇಕಾದ ಒಂದು ಅನಿವಾರ್ಯತೆ ಆಗ ಯಶ್ಗೆತ್ತು. ಮನೆಯಲ್ಲಿ ಬಡತನ, ತಂದೆಗೆ ಸೂಕ್ತ ಉದ್ಯೋಗವಿಲ್ಲ, ಮಾಡ್ತಿರೋ ಕೆಲಸಗಳಿಂದ ಬರ್ತಿದ್ದ ಆದಾಯ ಸಾಲ್ತಿಲ್ಲ. ಇದ್ರ ಜೊತೆ ಹಣವನ್ನ ಖರ್ಚು ಮಾಡಿ ತನ್ನ ವಿದ್ಯಾಭ್ಯಾಸವನ್ನ ಮುಂದುವರಿಸೋದು ಬಹಳ ಕಷ್ಟದ ಕೆಲಸವಾಗಿತ್ತು. ಆಗ ಯಶ್ ಚಿಕ್ಕ ಪುಟ್ಟ ಕೆಲಸ ಕೇಳಿದು ಮನೆಗೆ ಅಲ್ಪ ಸ್ವಲ್ಪ ಸಹಾಯ ಮಾಡೋದಕ್ಕೆ ಮುಂದಾದ್ರು. ಇಷ್ಟೆಲ್ಲ ಒತ್ತಡದ ನಡುವೆಯೂ ಕೂಡ ಅವರಲ್ಲಿನ ಕಲಾವಿದ ಮಂಕಾಗ್ಲಿಲ್ಲ. ಅಭಿನಯ ಹಾಗೂ ನಟನೆಯ ಕಡೆ ಯಶ್ ಸದಾ ತುಡಿತಾ ಇದ್ರು. ಅವ್ರಿಗೆ ಆಗಿಂದಲೂ ಸಿನಿಮಾಗಳಲ್ಲಿ ನಟಿಸ್ಬೇಕು, ಸೂಪರ್ ಸ್ಟಾರ್ ಆಗ್ಬೇಕು ಅಂತ ಹುಚ್ಚು ತಲೆಗೆ ಹೊಕ್ಕಿತ್ತು. ವೀಕ್ಷಕರ ಯಶ್ ಈಗ ಸಿನಿಮಾ ನಟರಾಗಿದ್ರು ಕೂಡ ಅವರೂ ಸಹ ಓರ್ವ ರಂಗಭೂಮಿಯಿಂದಲೇ ಮೇಲೆ ಬಂದಂತ ಕಲಾವಿದರು. ನಟನೆ ಹಂಬಲದಿಂದ ಮೈಸೂರನ್ನ ತ್ಯಜಿಸಿ ಬಣ್ಣದ ತವರು ಮನೆಯಾದ ಬೆಂಗಳೂರಿಗೆ ಬಂದಿಳಿದಾಗ ಅವರಿಗೆ ಮೊದಲು ಪರಿಚಯ ಆದವರು ನಂಜುಂಡ ಎಂಬ ಸಣ್ಣ ಪ್ರಮಾಣದ ರಂಗಭೂಮಿ ಕಲಾವಿದ. ಸಿನಿಮಾದ ಮಂಪರ್ನಲ್ಲಿದ್ದ ಯಶ್ಗೆ ಆವರೆಗೂ ಸಹ ರಂಗಭೂಮಿ ಎಂದ್ರೇನು, ಅದರ ಆಳ ಅರಿವು ಹೇಗೆಂಬುದರ ಕಲ್ಪನೆ ಕೂಡ ಇರಲಿಲ್ಲ. ಆದರೆ ಸಿನಿಮಾದಲ್ಲಿ ಅವಕಾಶ ಗಿಟ್ಟಿಸಿಕೊಳ್ಳಲು ಬರುವ ಕಲಾವಿದರೆಲ್ಲರಿಗೂ ರಂಗಭೂಮಿ ಎಂಬುದು ಒಂದು ಎಂಟ್ರೆನ್ಸ್ ಟೆಸ್ಟ್ ಇದ್ದಂತೆ ಎಂಬ ಸತ್ಯ ಅವರಿಗೆ ರಂಗಭೂಮಿಗೆ ಹೊಕ್ಕ ಮೇಲೆಯೇ ತಿಳಿದದ್ದು. ಈ ಬೆನಕ ನಾಟಕ ಮಂಡಳಿ ಶ್ರೇಷ್ಠ ರಂಗಭೂಮಿ ದೈತ್ಯರಾದ BV ಕಾರಂತರಿಂದ ಸ್ಥಾಪನೆಯಾದ ವಿಖ್ಯಾತ ನಾಟಕ ಶಾಲೆ. ಇಲ್ಲಿ ಮೊದಲ ಬಾರಿಗೆ ಪರಿಚಯರಾದ ಯಶ್ ರಂಗಭೂಮಿಯ ಹಲವಾರು ಆಯಾಮಗಳನ್ನ ಕಲಿತರು. ಇಲ್ಲಿ ಅವರನ್ನ ಎಲ್ಲಾ ವಿಧದಲ್ಲೂ ತಿದ್ದಿ ತಿಳಿದ ಗುರುಗಳು ಅಂದ್ರೆ ಕನ್ನಡದ ಸರ್ವಶ್ರೇಷ್ಠ ಶಾಸ್ತ್ರೀಯ ನಿರ್ದೇಶಕರಾದ ಶ್ರೀ TS ನಾಗಭರಣರವರು. ರಂಗಭೂಮಿಯ ಗಂಧಗಾಳಿಯೇ ತಿಳಿದಿದ್ದ ಒಬ್ಬ ಸಹಜ ಕಲಾವಿದ ರಂಗಭೂಮಿಯಂತಹ ದೈತ್ಯ ವೇದಿಕೆಯಲ್ಲಿ ಯಾವುದೇ ತುರ್ತು ಪಾತ್ರವನ್ನಾದರೂ ಯಾವ ಸಮಯದಲ್ಲಾದರೂ ಸರಾಗವಾಗಿ ನಡೆಸಬಲ್ಲ ಮಟ್ಟಕ್ಕೆ ಬೆಳೆದಿದ್ದ. ಈ ನಾಟಕ ತಂಡದಲ್ಲಿ ಯಶ್ ನಿರ್ವಹಿಸಿದ ಮೊಟ್ಟ ಮೊದಲ ನಾಟಕದ ಹೆಸರು ಜೋ ಕುಮಾರಸ್ವಾಮಿ. ಇದಲ್ಲದೆ ಇನ್ನೂ 10 ಹಲವು ಪಾತ್ರಗಳ ಮೂಲಕ ಯಶ್ ಬೆನಕ ತಂಡದಲ್ಲಿ ಪ್ರಸಿದ್ಧಿಯಾಗಿದ್ರು. ಇದರ ಜೊತೆ ಜೊತೆಯೇ ಕೆಲವು ಧಾರಾವಾಹಿಗಳಲ್ಲೂ ಕೂಡ ನಟಿಸ್ತಾ ಹೋದರು. ಆದರೆ ಅವರ ಸಿನಿಮಾ ನಟನೆಯ ಕನಸು ಕನಸಾಗಿಯೇ ಉಳಿದಿತ್ತು. ವೀಕ್ಷಕರೇ,
ಯಶ್ ಚಿತ್ರಗಳಲ್ಲಿ ನಟಿಸುವ ಮುನ್ನವೇ ಆರಂಭದಲ್ಲಿ ಒಂದು ಚಿತ್ರಕ್ಕೆ ಅಸೋಸಿಯೇಟ್ ನಿರ್ದೇಶಕರಾಗಿ ಆಯ್ಕೆಯಾಗಿದ್ರು. ಆ ಚಿತ್ರದ ಹೆಸರು ಸ್ಟಾಪ್ ಎಂದು. ಆದರೆ ಕಾರಣಾಂತರಗಳಿಂದ ಆ ಸ್ಟಾಪ್ ಚಿತ್ರ ಅದರ ಹೆಸರಿಗೆ ತಕ್ಕ ಹಾಗೆ ನಿಂತು ಹೋಯಿತು. ಅನೇಕಾರು ದಿನಗಳ ಕಾಲ ಅದಕ್ಕಾಗಿ ಹಗಲಿರುಳು ಬಿಟ್ಟಿ ದುಡಿದಿದ್ದ ಯಶ್ ಅದರ ಮೂಲಕ ಚಿತ್ರರಂಗದ ಒಳತೂರುವ ಪ್ರಯತ್ನದಲ್ಲಿದ್ದರು. ಆದರೆ ಆ ಚಿತ್ರ ಮಕಡೆ ಮಲಗಿತ್ತು. ಇದು ಯಶ್ರ ಕನಸಿಗೆ ಆರಂಭದಲ್ಲಿಯೇ ದೊಡ್ಡ ಅಡೆತಡೆಯುಂಟಾದ ಹಾಗೆ ಪರಿಣಮಿಸಿತು. ಈ ಚಿತ್ರದ ಸ್ತಬ್ಧತೆ ಅವರನ್ನ ಮೂಲೆಗುಂಪು ಮಾಡಿತು. ಆದರೆ ಸೋಲಿನಿಂದ ಯಶ್ ತುಸು ಹೈರಾಣಾದರೂ ಕೂಡ ಅವರ ಜೀವನ ಪ್ರಮುಖ ನಿರ್ಧಾರವನ್ನೇ ಅವರು ತೆಗೆದುಕೊಳ್ಳೋದಕ್ಕೆ ಈ ಘಟನೆ ಮುಖ್ಯ ಕಾರಣವಾಯಿತು. ಅವರು ಅಂಜದೆ ಪುನಃ ಗಾಂಧಿನಗರದ ಕಡೆ ಮುಖ ಮಾಡಿದ್ರು. 2008 ಶಶಾಂಕ್ ಎಂಬ ನಿರ್ದೇಶಕರು ತಮ್ಮ ಹೊಸ ಕಥೆಗಾಗಿ ಕಲಾವಿದರ ಆಯ್ಕೆಯಲ್ಲಿದ್ದರು. ಈ ಚಿತ್ರದ ಹೆಸರು ಮೊಗ್ಗಿನ ಮನಸ್ಸು. ಅದಕ್ಕೆ ಹೊಚ್ಚ ಹೊಸದಾಗಿ ನಟಿ ರಾಧಿಕಾ ಪಂಡಿತ್ ಹಾಗೂ ನಟಿ ಶುಭಾ ಪೂಂಜ ಎಂಬ ನಟಿಯರು ಆಯ್ಕೆಯಾಗಿದ್ರು. ರಾಧಿಕಾ ಪಂಡಿತ್ ಕೂಡ ಕಿರುತೆರೆಯಿಂದಲೇ ಮೇಲೆ ಬಂದ ನಟಿ. ಈ ಟಿವಿಯಲ್ಲಿ ಬರ್ತಿದ್ದ ಅಶೋಕ್ ಕಶ್ಯಪ್ರ ನಿರ್ದೇಶನದ ನಂದಗೋಕುಲ ಎಂಬ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರವನ್ನ ಮಾಡಿದ್ರು. ವಿಶೇಷ ಅಂದ್ರೆ ಇದೇ ಧಾರಾವಾಹಿಯಲ್ಲಿ ಯಶ್ ಕೂಡ ಆಕೆಯ ಜೋಡಿಯಾಗಿ ನಟಿಸಿದ್ರು. ನಿರ್ದೇಶಕ ಶಶಾಂಕ್ ಕೂಡ ಈಗ ತಮ್ಮ ಕಥೆಗೆ ರಾಧಿಕಾರ ಜೊತೆ ಯಶ್ ಅನ್ನ ಆರಿಸಿಕೊಳ್ಳೋದಕ್ಕೆ ನಿರ್ಧರಿಸಿದ್ರು. ಹಾಗಾಗಿ ಯಶ್ಗೆ ಇದರಲ್ಲಿ ತಮ್ಮ ಮೊದಲ ಸಿನಿಮಾ ಅವಕಾಶ ಸಿಗುವಂತಾಯಿತು. ಚಿತ್ರ ತೆರೆ ಕಂಡು ಭರ್ಜರಿ ಯಶಸ್ಸನ್ನು ಗಳಿಸಿತು. ಈ ಚಿತ್ರದ ನಟನೆಗೆ ಯಶ್ ತಮ್ಮ ಮೊದಲ ಫಿಲ್ಮ್ ಫೇರ್ ಅವಾರ್ಡ್ ಅನ್ನ ಪಡೆದ್ರು. ಇದಾದ ಬಳಿಕ ಯಶ್ ರಾಕಿ ಕಳ್ಳರಸಂತೆ ಎಂಬ ಚಿತ್ರಗಳಲ್ಲೂ ಕೂಡ ಪೂರ್ಣ ಪ್ರಮಾಣದ ನಾಯಕರಾಗಿ ನಟಿಸಿದ್ರು. 2009 ತೆರೆ ಕಂಡ ಗೋಕುಲ ಎಂಬ ಚಿತ್ರದಲ್ಲೂ ಸೆಕೆಂಡ್ ಹೀರೋ ಆಗಿ ನಟಿಸಿದ ಯಶ್ 2010 ಮೊದಲ ಸಲ ಎಂಬ ರೊಮ್ಯಾಂಟಿಕ್ ಸಿನಿಮಾದಲ್ಲಿ ಪ್ರೇಕ್ಷಕರನ್ನ ತಮ್ಮ ತಾಜಾ ನಟನೆಯಿಂದ ಮೆಚ್ಚಿಸಿ ಗೆದ್ರು. ಈ ಚಿತ್ರ ಅವರ ನಟನೆಯ ಮೊದಲ ಸೋಲೋ ಕಮರ್ಷಿಯಲ್ ಹಿಟ್ ಅಂತ ಅನ್ಸ್ಕೊಳ್ತು. ನಂತರ ಕಿರಾತಕ ಚಿತ್ರದಲ್ಲಿ ಗ್ರಾಮೀಣ ಮಾಸ್ ಹೀರೋ ಆಗಿ ಯಶ್ ಕಚಗುಳಿ ಇಟ್ರು. ಕಿರಾತಕ ಸೂಪರ್ ಹಿಟ್ ಆಯ್ತು. ನಂತರ ಲಕ್ಕಿ, ಜಾನು ಎಂಬ ಚಿತ್ರಗಳು ಕೂಡ ತೆರೆ ಕಂಡು ಅದ್ಧೂರಿ ಪ್ರದರ್ಶನ ಕಂಡವು. ಅದೇ ವರ್ಷದಲ್ಲಿ ಅವರ ನಟನೆಯ ಡ್ರಾಮಾ ಚಿತ್ರ ಆ ವರ್ಷದ ಕನ್ನಡದ ಅತಿ ಹೆಚ್ಚು ಗಳಿಕೆಯ ಚಿತ್ರವಾಗಿ ಹೊರಹೊಮ್ಮಿತು. ನಂತರ 2013 ಗೂಗ್ಲಿ ಹಾಗೂ ರಾಜಾಹುಲಿ ಚಿತ್ರಗಳು ಚಿತ್ರರಂಗದಲ್ಲಿ ದಾಖಲೆಯನ್ನೇ ಬರೆದು ವಿಜೃಂಭಿಸಿದ್ವು. ಅವರ ನಟನೆಯ ಗೂಗ್ಲಿ 2013 ಕನ್ನಡದ ಹೈಯೆಸ್ಟ್ ಸಕ್ಸಸ್ ಪಡೆದ ಸಿನಿಮಾ ಎಂಬ ಹೆಗ್ಗಳಿಕೆ ಪಡೆಯಿತು. ಮರು ವರ್ಷ ಅಂದ್ರೆ 2014 ಗಜಕೇಸರಿ ಚಿತ್ರ ಆ ವರ್ಷದ ಅತಿ ಹೆಚ್ಚು ಗಳಿಕೆಯ ಚಿತ್ರವಾಗಿ ಹೆಸರು ಮಾಡಿತು. ಇನ್ನು ಅದೇ ವರ್ಷದ ಡಿಸೆಂಬರ್ನಲ್ಲಿ ತೆರೆ ಕಂಡ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರ ಕನ್ನಡದ ಬ್ಲಾಕ್ ಬಸ್ಟರ್ ಚಿತ್ರವಾಗಿ ಹೊರಹೊಮ್ಮಿತಲ್ಲದೆ ಅನೇಕ ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನು ಕೂಡ ಬಾಚಿಕೊಳ್ತು. 2015 ಅವರ ಮಾಸ್ಟರ್ ಪೀಸ್ ಹಾಗೂ ಸಂತು ಚಿತ್ರಗಳು ಕಮರ್ಷಿಯಲಿ ಸಕ್ಸಸ್ ಪಡೆದು ನೋಡು ನೋಡುತ್ತಲೇ ಗ್ರಾಮೀಣ ಪ್ರತಿಭೆಯೊಬ್ಬ ಇಡೀ ಕನ್ನಡವೇ ತಲೆ ಎತ್ತಿ ನೋಡುವಂತಹ ಸ್ಟಾರ್ ನಟನಾಗಿ ಬೆಳೆದ. ಸಂತು ಚಿತ್ರದ ಬಳಿಕ ಅವರು ನಿರ್ದೇಶಕ ಪ್ರಶಾಂತ್ ನೀರರ ಬಹುದೊಡ್ಡ ಪ್ರಾಜೆಕ್ಟ್ ಆದ KGF ಚಿತ್ರಕ್ಕೆ ದೀರ್ಘಾವಧಿಯ ಬ್ರೇಕ್ ಅನ್ನ ಪಡೆದ್ರು. 2018 ತೆರೆ ಕಂಡ ಈ ಚಿತ್ರ 5 ಭಾಷೆಗಳಲ್ಲಿ ಭವ್ಯವಾಗಿ ತೆರೆ ಕಂಡು 250 ಕೋಟಿಗೂ ಅಧಿಕ ಲಾಭ ಪಡೆದು ಕನ್ನಡ ಮಾತ್ರವಲ್ಲದೆ ಭಾರತ ಚಿತ್ರದ ಪ್ರಮುಖ ಚಿತ್ರಗಳ ಸಾಲಲ್ಲಿ ಅಗ್ರಸ್ಥಾನವನ್ನು ಪಡೆಯಿತು. 2017 ಯಶ್ ತಮ್ಮ ಯಶೋಮಾರ್ಗ ಎಂಬ ಫೌಂಡೇಶನ್ ಮೂಲಕ ರಾಜ್ಯದ ಹಲವು ಗ್ರಾಮಗಳನ್ನ ಹಾಗೂ ಕೆರೆಗಳನ್ನ ದತ್ತು ಪಡೆದು ಅವುಗಳ ಜೀರ್ಣೋದ್ಧಾರಕ್ಕಾಗಿ ಮುಂದಾಗಿ ಮಾದರಿ ಮೆರೆದರು. ಸಾಧಿಸುವ ಛಲದಲ್ಲಿ ಮುನ್ನುಗ್ಗೋನ್ಗೆ ಇಡೀ ಜಗತ್ತೇ ಸಹಕರಿಸುತ್ತೆ ಎಂಬ ತತ್ವದಲ್ಲಿ ನಂಬಿಕೆ ಇಟ್ಟಿರುವ ಯಶ್ ಈಗಲೂ ಕೂಡ ತಮ್ಮ ಕೀರ್ತಿಗೆ ಕಾರಣರಾದ ಯಾರನ್ನೂ ಕೂಡ ಮರೆತಿಲ್ಲ. ಇದೀಗ ಅವರ ನಟನೆಯ KGF 2 ಟೀಸರ್ ಬಿಡುಗಡೆಗೊಂಡು ಭಾರತದಲ್ಲಿ ಅತಿ ದೊಡ್ಡ ದಾಖಲೆಯನ್ನು ಬರೆದಿದೆ. ಯಶ್ರವರ ಕೀರ್ತಿ ಹೀಗೆಯೇ ಮುಂದುವರಿಲಿ, ಅವರಿಂದ ಇನ್ನೂ ಹೆಚ್ಚಿನ ಸದಾಭಿರುಚಿಯ ಹಿಟ್ ಚಿತ್ರಗಳು ಮೂಡ್ಬರಲಿ ಅಂತ ಹೇಳ್ತಾ ಅವರ ಹುಟ್ಟು ಹಬ್ಬಕ್ಕೆ ಶುಭಾಶಯ ಕೋರ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ.